ಸೊ ಫ್ರೀ ಫೈರ್ ಕನ್ನಡ ಕಮಿಟಿ ಅನ್ನೋ ಸೊ ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ ಸೊ ಕನ್ನಡ ಗೇಮರ್ಸ್ ಅರವಿಂದ್ ಅವರ ಐ ಡಿ ಹ್ಯಾಕ್ ಆಯ್ತಾ? ಸೊ ಯಾರು ಹ್ಯಾಕ್ ಮಾಡಿದ್ರು ಅಥವಾ ಏನಾಗಿದೆ ಈ ಐ ಡಿ ಅನ್ನೋದನ್ನ, ಸೊ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ಸೊ ಎಲ್ಲ ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕೇಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಅದೇ ರೀತಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಇಲ್ಲಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಖಾರೋ ಬೆಳಗ್ಗೆ ಮಿಂಚಲ್ಗೆ ಸ್ವಾಗತ. ನಾನು ನಿಮ್ಮ ಕೆ ಬಿ ಲೋಹಿತ್. ಸೊ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಹೇಳೋಕೆ ಪ್ರಶ್ನೆನೇ ಇಲ್ಲ, ಎಲ್ಲರೂ ಕೂಡ ಸೂಪರ್ ಆಗಿದ್ರೆ ಅಂತ ತಿಳ್ಕೊಂತ. ಸೊ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂತ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು ಕನ್ನಡ ಗೇಮರ್ಸ್ 1 lakh ಸಬ್ಸ್ಕ್ರೈಬರ್ಸ್ನ ಒಳಗೊಂಡಂತಹ ಸೊ ಅರವಿಂದ್ ಅವರ ಐ ಡಿ ಸೊ ಹ್ಯಾಕ್ ಆಗಿದೆಯಾ ಅಥವಾ ಏನಾಗಿದೆ, ಸೊ ಚೆಕ್ ಮಾಡುವಂಥ ಸಮಯ ಈಗ. ಸೊ ಖಂಡಿತ ನೋವು ಮಾಡೋಕೆ. ಸೊ ಅರವಿಂದ್ ಅವರ ಐ ಡಿ ಏನಾಯಿತು, ಸೊ ಏನಕ್ಕೆ ಹ್ಯಾಕ್ ಆಯಿತು, ಸೊ ಅಥವಾ ಯಾರು ಹ್ಯಾಕ್ ಮಾಡಿಕೊಂಡ್ರು ಅನ್ನೋ ವಿಡಿಯೋನ ಸೊ ಪೂರ್ತಿಯಾಗಿ ದಯವಿಟ್ಟು, ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಗೈಸ್. ಸೊ ರೀಸೆಂಟಾಗಿ ಸೊ ಕನ್ನಡ ಗೇಮರ್ಸ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ಇದ್ದಿದ್ದು ಒಂದೇ ಐ ಡಿ ಗುರು ಅದು ಹೋಯ್ತು ಹ್ಯಾಕ್ಡ್ ಕನ್ನಡ ಗೇಮರ್ಸ್ ಅಂತೇಳಿ. ಸೊ ಅದರಲ್ಲಿ ಕೆಲವೊಂದು ವಿಷಯ ಕೂಡ ಹೇಳ್ತಾರೆ, ಸೊ ಹಿಂಗೆ ಸೊ ಡಬಲ್ ವೆರಿಫಿಕೇಶನ್ ಇಟ್ಕೊಂಡಿರಲಿಲ್ಲ, ಸೊ ಪಿ ಸಿ ಲಾಗಿನ್ ಆದರೆ ಸೊ ಪ್ರಾಬ್ಲಮ್ ಆಗುತ್ತೆ, ಅಗ್ಲಗ್ಲ ನೋಟಿಫಿಕೇಶನ್ ಕೇಳುತ್ತೆ ಅದು ಇದು ಅಂತ ಹೇಳಿ, ಸೊ ನಾವು ಆ ಡಬಲ್ ವೆರಿಫಿಕೇಶನ್ ಹಾಕಿರಲಿಲ್ಲ. ಸೊ ಅದಕ್ಕೋಸ್ಕರ ಹೆಂಗೋ ಐ ಡಿ ಮಾಡ್ಕೊಂಬಿಟ್ರು, ನಂತರ ನೀವು ಮಾಡೋಕೆ ಹೋಗಬೇಡಿ ಅಂತೇಳಿ ಒಂದು ವಿಡಿಯೋನ ಕೂಡ ಮಾಡಿದ್ರು ಗೈಸಲ್ಲಿ. ಸೊ ಅದನ್ನು ಕೂಡ ನಾನು ಪೂರ್ತಿಯಾಗಿ ನೋಡಿದೆ, ಆದರೆ ಏನಾಗಿರ್ಬೋದು ಅವ್ರ ಐ ಡಿ ಏನಾಗಿರ್ಬೋದು ಅಂತೇಳಿ, ಸೊ ನಾನು ಕೂಡ ಒಂಚೂರು ಚೆಕ್ ಮಾಡೋಣ ಅಂತ ಗೈಸಲ್ಲಿ. ಸೊ ಅವ್ರ ಐ ಡಿನ ತೊಗೊಂಡೆ, ಸೊ ಸರ್ಚ್ ಮಾಡಿದೆ, ಸೊ 24 ದಿನದಿಂದ ಆ ಐ ಡಿ ಓಪನ್ ಆಗಿಲ್ಲ ಗೈಸಲ್ಲಿ. ಸೊ ಹಂಗಾದರೆ ಏನಾಯಿತು? ಸೊ ಅರವಿಂದ್ ಅವ್ರ ಐ ಡಿನ ನೋಡ್ತಿರ್ಬೋದು ಗೈಸ್, ಇದೇ ಅವ್ರ ಐ ಡಿ. ಸೊ ಎಲ್ಲ ಕೂಡ ಚೆಕ್ ಮಾಡ್ಕೊಳ್ತಾ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ 24 ದಿನದಿಂದ ಈ ಐ ಡಿ ಓಪನ್ ಆಗಿಲ್ಲ ಗೈಸಲ್ಲಿ. ಸೊ ಓಪನ್ ಆಗಿಲ್ಲ. ಸೊ ಆದರೆ ಐ ಡಿ ಹ್ಯಾಕ್ ಆದರೆ, ಸೊ ಪ್ಲೇಯರು ಯಾರಾದರೂ ಐ ಡಿ ಹ್ಯಾಕ್ ಮಾಡ್ಕೊಂಡಿದ್ರೆ, ಸೊ ಆ ಐ ಡಿನ ಅಟ್ಲೀಸ್ಟ್ ಬೇರೆ ನೇಮ್ ಚೇಂಜ್ ಮಾಡಿನೋ ಏನೋ ಮಾಡಿ ಯೂಸ್ ಮಾಡೋದು ನಾನು ನೋಡಿದ್ದೀನಿ, ಅಥವಾ ಬೇರೆಯವ್ರಿಗೆ ಯಾರಿಗ ನಮ್ಮ ಸೇಲ್ ಮಾಡೋದು ನೋಡಿದ್ದೀನಿ. ಸೊ ಬಟ್ ಈ ಐ ಡಿ 24 ದಿನದಿಂದ ಸೊ ಓಪನ್ ಆಗಿಲ್ಲ ಗಾಯಿಸಲಿ. ಸೊ ಆದರೆ ಸೊ ಇವ್ರಿಗೆ ಆಗ್ದಿಲ್ಲವ್ರು ಯಾರಾದರೂ ಕೂಡ ಇದನ್ನು ಬ್ಲಾಕ್ ಮಾಡಬೇಕು ಅಂತ ಏನಾದರೂ ಮಾಡಿದ್ರ ಹಂಗ ಹಿಂಗ ಅಂತೇಳಿ ಸೊ ಊಹಾಪೋಹಗಳು ಉಟ್ಕೊಂಡು. ಸೊ ಅದಕ್ಕೆ ಸೊ ನಾನೇನು ಮಾಡೋಣ ಅಂತ ಅಂತಾರೆ, ಸೊ ಅಫಿಷಿಯಲಾಗಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಗಾಯಿಸಲಿ. ಸೊ ಇದೇ ಐ ಡಿನ ಕಾಪಿ ಮಾಡಿಕೊಂಡು, ಸೊ ನಿಮಗೆ ಒಂದು ಫ್ರೀ ಫೈರ್ ಸೊ ಅಫಿಷಿಯಲ್ ಪೇಜ್ ಗೊತ್ತಿರ್ಬೋದು, ಸೊ ಆ ಫ್ರೀ ಫೈರ್ ಅಫಿಷಿಯಲ್ ಪೇಜಲ್ಲಿ ಗೈಸಲಿ ಸೊ ಈ ಐ ಡಿ ಏನಾಗಿದೆ ಅಂತ ನೋಡ್ಬೋದು. ಅಂದರೆ ಮೀನ್ಸ್ ಏನಕ್ಕೆ ಏನಾಗಿದೆ, ಸೊ ಅಂದರೆ ಇವಾಗ ಸದ್ಯದಲ್ಲಿ ಯಾವ ಪರಿಸ್ಥಿತಿಲಿದೆ ಅಂತ ಚೆಕ್ ಮಾಡ್ಬೋದು. ಸೊ ಈಗ ನಾನು ಅದಕ್ಕೆ ಕೂಡ ಸೊ ಫ್ರೀ ಫೈರ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋದೆ, ಸೊ ಗರನಾ ಫ್ರೀ ಫೈರ್ನ ಓಪನ್ ಮಾಡಿದೆ. ಅದರಲ್ಲಿ ಇಲ್ಲೋ ಸೊ ಮೇಗಡೆ 3 dots ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಸಪೋರ್ಟ್ ಆಪ್ಷನ್ ಇದೆ, ಆ ಸಪೋರ್ಟ್ನ ಕ್ಲಿಕ್ ಮಾಡಿದ್ರೆ ಸೊ ಚೆಕ್ ರಿಪೋರ್ಟೆಡ್ ಅಕೌಂಟ್ ಅಂತ ಇದೆ ಗೈಸಲಿ. ಸೊ ಇಲ್ಲೊಂದ್ಸರಿ ನೋಡೋಣ ಅಂತ ಹೇಳ್ಬಿಟ್ಟು, ಸೊ ಅದೇ ಐ ಡಿ ನೋಡ್ತಿರ್ಬೋದು ಇಲ್ಲಿ 1171927001. ಸೊ ಈ ಐ ಡಿನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟೆ ಗೈಸ್. ಬಟ್ ಐ ಆಮ್ ಶಾಕ್ಡ್, ಯಾಕಂದರೆ ವಿ ಹ್ಯಾವ್ ಕನ್ಫರ್ಮ್ಡ್ ದಟ್ ದಿಸ್ ಅಕೌಂಟ್ ಹ್ಯಾಸ್ ಯೂಸ್ಡ್ ಹ್ಯಾಕ್ಸ್ ಆ್ಯಂಡ್ ಆ್ಯಸ್ ಆಲ್ರೆಡಿ ಬೀನ್ ಬ್ಯಾನ್ಡ್. ರಿಯಲಿ ಫ್ರೆಂಡ್ಸ್, ನಾನು ಮಾತ್ರ ತುಂಬ ಶಾಕ್ ಆದೆ. ಸೊ ಏನಪ್ಪ ಅಕೌಂಟು ಹ್ಯಾಕ್ ಆಗಿದೆ ಅಂತಂದರು. ಬಟ್ ಇಲ್ಲಿ ಸೊ ನೀವು ಹ್ಯಾಕ್ನ ಯೂಸ್ ಮಾಡಿದ್ದಕ್ಕೋಸ್ಕರ ನಿಮ್ಮ ಅಕೌಂಟ್ನ ಬ್ಯಾನ್ ಮಾಡಿದರೆ ಅಂತ ಸೊ ಫ್ರೀ ಫೈರ್ ಅಫಿಷಿಯಲ್ ಪೇಜ್ನಲ್ಲಿ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸೊ ಇದು ಅಫಿಷಿಯಲ್ ಪೇಜಲ್ಲಿ ಏನಾರು ರಾಂಗ್ ಇದೆಯಾ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಗೈಸಲ್ಲಿ, ಸೊ ನನ್ನ ಐ ಡಿನ ಒಂದ್ಸರಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನನ್ನ ಐ ಡಿನ ಕೂಡ ಸೊ ಒಂದ್ಸರಿ ನೋಡಿರ್ಬೋದು, 7989 3985 0, ಇದಕ್ಕೂ ನನ್ನ ಐ ಡಿ. ಸೊ ಸಬ್ಮಿಟ್ ಕೊಟ್ಟೆ. ಸೊ ದೆರ್ ಈಸ್ ಕರೆಂಟ್ಲಿ ನಾಟ್ ಎನಫ್ ಎವಿಡೆನ್ಸ್ ಟು ಪ್ರೂವ್ ದಟ್ ದಿಸ್ ಅಕೌಂಟ್ ಈಸ್ ಯೂಸಿಂಗ್ ಹ್ಯಾಕ್ಸ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಅಂತ ಕೂಡ ಹಾಕ್ಬಿಟ್ರು. ಸೊ ಹಂಗಾದರೆ ಸೊ ಎಲ್ಲರೂ ಕೂಡ ಒಂದೇ ಥರ ಬರೋದಿಲ್ಲ. ಸೊ ನನ್ನ ಪ್ರಕಾರ ಐ ಡಿ ಅಂತೂ ಹ್ಯಾಕ್ ಯೂಸ್ ಮಾಡಿರೋದ್ರಿಂದ ಸೊ ಬ್ಯಾನ್ ಆಗಿರೋದಂತೂ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಬಟ್ಟು ಒಂದು ಕ್ಲಾರಿಫಿಕೇಶನ್ ಬೇಕು ಗೈಸಲಿ. ಸೊ ಕ್ಲಾರಿಫಿಕೇಶನ್ ಏನಪ್ಪ ಅಂತ ಅಂದರೆ, ಸೊ ಐ ಡಿ ಹ್ಯಾಕ್ ಆದಮೇಲೆ ಸೊ ಬೇರೆ ಯಾರೋ ಐ ಡಿ ಹ್ಯಾಕ್ ಮಾಡ್ಕೊಂಡು ಅದನ್ನು ಬ್ಯಾನ್ ಮಾಡ್ತಿದ್ರ, ಅಥವಾ ಸೊ ಕನ್ನಡ ಗೇಮರ್ಸೇ ಅವರು ಸೊ ಐ ಡಿನ ಅಂದರೆ ಮೀನ್ಸ್ ಹ್ಯಾಕ್ನ ಯೂಸ್ ಮಾಡ್ತಿದ್ರ ಅದಕ್ಕೋಸ್ಕರ ಈ ಐ ಡಿ ಬ್ಯಾನ್ ಆಯಿತಾ, ಸೊ ಅಥವಾ ಸೊ ಬೇರೆ ಏನಾದರೂ ಇದೆಯಾ? ಸೊ ದಯವಿಟ್ಟು ನಿಮ್ಗೇನು ಅನಿಸುತ್ತೆ ಪ್ರತಿಯೊಂದು ಕೂಡ, ಸೊ ಪ್ರತಿಯೊಂದು ಕೂಡ ನಿಮ್ಗೇನು ಅನಿಸುತ್ತೆ ಸೊ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.